ಎಸ್ ಮೇಡಮ್, ಕೋರ್ಟ್ ಅಲ್ಲಿ ಹಿನ್ನಡೆಯಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅವರ ಸಿಬಿಐ ವಿಚಾರದಲ್ಲಿ ತನಿಖೆ ಮಾಡೋದು. ಎಫ್ಐಆರ್ ನ ರದ್ದು ಕೋರಿ ಅವರು ಅರ್ಜಿ ಸಲ್ಲಿಸಿದ್ರು, ಇಲ್ಲ ಅದನ್ನ ಹಂಗ್ ಮಾಡಕ್ಕಾಗಲ್ಲ, ಎಫ್ಐಆರ್ ಆಗ್ಬೇಕು, ತನಿಖೆ ಮಾಡ್ಬೇಕು, 3 ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಹಾಕಿ ಅಂತ ಕೋರ್ಟ್ ಹೇಳಿದ್ರು. ಸಿಬಿಐ ವಿಚಾರವಾಗಿ ಈಗ ತಾವು ನನ್ನನ್ನು ಕೇಳ್ತಾ ಇದ್ದೀರ, ನಾನು ನಿನ್ನೆ ತಾನೇ ಭದ್ರಾವತಿಯಿಂದ ನನ್ನ ಮೊಮ್ಮಗಳ ನಾಮಕರಣ ಮಾಡಿಕೊಂಡು ಭಾಳ ಒಳ್ಳೆ ಮೂಡ್ನಲ್ಲಿ ಖುಷಿ ಖುಷಿಯಾಗಿ ನಾನು ಬಂದ ತಕ್ಷಣ ನೀವು ಈ ರೀತಿ ಇದನ್ನು ಮಾಡಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸಮರ್ಥರಿದ್ದಾರೆ, ಯಾವುದೇ ಕಾನೂನು ಹೋರಾಟ ಆಗಲಿ ಏನೇ ಇರಲಿ ಅವರು ಸಮರ್ಥರಿದ್ದಾರೆ, ನಿಭಾಯಿಸ್ತಾರೆ. ನ್ಯಾಯದ ಮೇಲೆ ನಮಗೆ ಗೌರವ ಇದೆ, ನಮ್ಮ ದೇಶದ ಸಂವಿಧಾನದ ಬಗ್ಗೆ ನಮಗೆ ಗೌರವ ಇದೆ. ಅದು ಸಿಬಿಐದು ಏನಾಗಿದೆಯೋ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಮತ್ತು ಖಂಡಿತವಾಗಿಯೂ ಜಯಶಾಲಿಯಾಗಿ ಪಡೆಯುತ್ತಾರೆ. ಎಸ್ ಮೇಡಮ್, ಕೋರ್ಟ್ ಅಲ್ಲಿ ಹಿನ್ನಡೆಯಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ, ಅವರ ಸಿಬಿಐ ವಿಚಾರದಲ್ಲಿ ತನಿಖೆ ಮಾಡೋದ್ರಿಂದ ಎಫ್ಐಆರ್ ನ ರದ್ದು ಕೋರಿ ಅವರು ಅರ್ಜಿ ಸಲ್ಲಿಸಿದ್ರು, ಇಲ್ಲ ಅದನ್ನ ಹಂಗ್ ಮಾಡಕ್ಕಾಗಲ್ಲ, ಎಫ್ಐಆರ್ ಆಗ್ಬೇಕು, ತನಿಖೆ ಮಾಡಬೇಕು, 3 ತಿಂಗಳ ಒಳಗಡೆ ಚಾರ್ಜ್ ಶೀಟ್ ಹಾಕಿ ಅಂತ ಕೋರ್ಟ್ ಹೇಳಿದ್ರು. ಸಿಬಿಐ ವಿಚಾರವಾಗಿ ಈಗ ತಾವು ನನ್ನನ್ನು ಕೇಳ್ತಾ ಇದ್ದೀರ, ನಾನು ನಿನ್ನೆ ತಾನೇ ಭದ್ರಾವತಿಯಿಂದ ನನ್ನ ಮೊಮ್ಮಗಳ ನಾಮಕರಣ ಮಾಡಿಕೊಂಡು ಭಾಳ ಒಳ್ಳೆ ಮೂಡ್ನಲ್ಲಿ ಖುಷಿ ಖುಷಿಯಾಗಿ ನಾನು ಬಂದ ತಕ್ಷಣ ನೀವು ಈ ರೀತಿ ಇದನ್ನು ಮಾಡಿದ್ರೆ, ಡಿ ಕೆ ಶಿವಕುಮಾರ್ ಅವರು ಸಮರ್ಥರಿದ್ದಾರೆ, ಯಾವುದೇ ಕಾನೂನು ಹೋರಾಟ ಆಗಲಿ ಏನೇ ಇರಲಿ ಅವರು ಸಮರ್ಥರಿದ್ದಾರೆ, ನಿಭಾಯಿಸ್ತಾರೆ. ನ್ಯಾಯದ ಮೇಲೆ ನಮಗೆ ಗೌರವ ಇದೆ, ನಮ್ಮ ದೇಶದ ಸಂವಿಧಾನದ ಬಗ್ಗೆ ನಮಗೆ ಗೌರವ ಇದೆ. ಅದು ಸಿಬಿಐದು ಏನಾಗಿದೆಯೋ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಮತ್ತು ಖಂಡಿತವಾಗಿಯೂ ಜಯಶಾಲಿಯಾಗಿ ಪಡೆಯುತ್ತಾರೆ.